ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಇನ್ಪುಟ್ ಮತ್ತು ಔಟ್ಪುಟ್ ಹಾಗೂ ಇದಕ್ಕೆ ಇಂಟರಪ್ಟ್ಗಳ ಪ್ರಾಮುಖ್ಯತೆ ಇದರ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡ್ತೇವೆ. ಮೊದಲನೇದಾಗಿ ಇನ್ಪುಟ್ ಮತ್ತು ಔಟ್ಪುಟ್ ಅಂತ ಹೇಳುವಂಥದ್ದು ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಿಗೂ ಅತ್ಯಂತ ಪ್ರಮುಖವಾದ ಆ್ಯಕ್ಟಿವಿಟಿ. ಇನ್ಪುಟ್ ಔಟ್ಪುಟ್ ಇಲ್ಲ, ಸರಿಯಾದ ರೀತಿಯಲ್ಲಿ ಇಲ್ಲದಿದ್ದರೆ ಆ ಡಿವೈಸೇ ನಮಗೆ ಉಪಯೋಗ ಆಗಲಿಕ್ಕಿಲ್ಲ. ಈಗ ಎಲ್ಲಿ ಆಗ್ತದೆ ಇನ್ಪುಟ್ ಔಟ್ಪುಟ್? ಈಗ ಮೌಸ್ ನಾವು ಮೂವ್ ಮಾಡ್ತೇವೆ, ಆಗ ಆ ಲೊಕೇಶನ್ ಯಾವುದು ಅಂತ ಕಂಪ್ಯೂಟರ್ಗೆ ತಿಳಿಸಬೇಕಾಗ್ತದೆ. ಕೀಬೋರ್ಡಲ್ಲಿ ಯಾವುದೋ ಒಂದು ಕೀ ಪ್ರೆಸ್ ಆಗ್ತದೆ, ಆಗ ಅದಕ್ಕೆ ಸರಿಯಾದ ಸಿಗ್ನಲ್ಸ್ ನಾವು ಕಂಪ್ಯೂಟರಿಗೆ ಕಳಿಸಬೇಕಾಗ್ತದೆ. ಈ ರೀತಿಯಲ್ಲಿ ಇದು ಸರಳವಾದ ಇನ್ಪುಟ್. ಅದೇ ಈಗ ಕೆಲವು ಡಿವೈಸ್ಗಳಲ್ಲಿ ಸ್ವಲ್ಪ ಹೆಚ್ಚಿನ ಮಾಹಿತಿ ಇದು ಎಕ್ಸ್ಚೇಂಜ್ ಆಗ್ಬೋದು. ಹಾರ್ಡ್ ಡಿಸ್ಕಲ್ಲಿ ತುಂಬ ಡೇಟಾ ಸ್ಟೋರ್ ಆಗಿರ್ತದೆ, ಅದನ್ನು ಆಕ್ಸೆಸ್ ಮಾಡಿ ನೋಡ್ಬೋದು, ಸ್ಟೋರ್ ಮಾಡ್ಬೋದು, ಪ್ರಿಂಟರ್ಗೆ ಡೇಟಾವನ್ನು ಕಳಿಸ್ಬೋದು. ಹೀಗೆ ಇಲ್ಲಿ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಾವು ಕಳಿಸಬೇಕಾಗ್ತದೆ. ಈಗ ಯಾವುದೇ ರೀತಿ ಇರ್ಬೋದು, ಆದರೆ ಇನ್ಪುಟ್ ಔಟ್ಪುಟ್ ಹೆಚ್ಚು ಕಮ್ಮಿ ಒಂದು ಕಾಮನ್ ರೀತಿಯಲ್ಲಿ ಆಗ್ತದೆ. ಎಸ್ಪೆಷಲಿ ಈಗ ನಮ್ಮ ಬೇಸಿಕ್ ಕಂಪ್ಯೂಟರಲ್ಲಿ ಹೇಳೋದಾದರೆ ಈ ಚಿತ್ರದಲ್ಲಿ ನೋಡ್ಬೋದು. ಈಗ ಇದೊಂದು ಸಣ್ಣ ಇದನ್ನು ಒಂದು ಐಡಿಯಾವನ್ನು ಕೊಡಲಿಕ್ಕೆ ಅಂತ ಇರುವಂಥದ್ದು. ಈಗ ಇದು ಈಗ ನಮ್ಮ ಬೇಸಿಕ್ ಕಂಪ್ಯೂಟರ್, ಮ್ಯಾನೋ ಮೆಷಿನ್ ಅಂತ ಏನು ಕರಿತೇವೆ. ಈಗ ಇದರಲ್ಲಿ ಒಂದು ಸರಳವಾಗಿ ಇನ್ಪುಟ್ ಔಟ್ಪುಟ್ಟನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಈಗ ಕೀಬೋರ್ಡಲ್ಲಿ ಕೀ ಪ್ರೆಸ್ ಮಾಡಿದರೆ ಏನಾಗ್ತದೆ, ಆ ಸಿಗ್ನಲ್ ಟ್ರಾನ್ಸ್ಮಿಟರ್ ಇಂಟರ್ಫೇಸ್ ಮೂಲಕ ಪೋರ್ಟ್ಗಳ ಮೂಲಕ ಕಂಪ್ಯೂಟರಿಗೆ ತಲುಪ್ತದೆ. ಆ ತಲುಪಿದ ಸಿಗ್ನಲ್ಲು ಈಗ ನೋಡಿ, ನಾವು ಪ್ರಮುಖವಾದ ವ್ಯಕ್ತಿಗಳನ್ನು ನೋಡಲಿಕ್ಕೆ ಹೋದರೆ ಹೊರಗಡೆ ಒಂದು ವೇಟಿಂಗ್ ರೂಮ್ ಅಂತ ಮಾಡಿರ್ತಾರೆ. ಈ ಅದೇ ರೀತಿ ಈ ವೇಟಿಂಗ್ ರೂಮಿನ ಹಾಗೆ ಇಲ್ಲಿ ಒಂದು ಇನ್ಪುಟ್ ರಿಜಿಸ್ಟರ್, ಈಗ ನಾವು ಮಾಹಿತಿ ಏನೇ ಇದ್ದರೂ ಕೂಡ ಇನ್ಪುಟ್ ರಿಜಿಸ್ಟ್ರಿಗೆ ಹಾಕಿ ಅಲ್ಲಿ ಒಂದು ಫ್ಲ್ಯಾಗ್ ಸೆಟ್ ಮಾಡಿ ಬಿಡ್ಬೋದು, ನಾವು ಇನ್ಪುಟ್ ತಲುಪಿಸಿದ್ದೇವೆ ಅಂತ. ಅಥವಾ ಈಗ ಇನ್ಪುಟ್ ತಲುಪಿದೆ, ತಲುಪಿದ ಇನ್ಪುಟನ್ನು ಮತ್ತೆ ಪ್ರೊಸೆಸರ್ ಅಕ್ಯುಮುಲೇಟರಿಗೆ ತಂದು ಅದು ಇನ್ಪುಟ್ ಏನು, ಅದಕ್ಕೆ ನಾವು ಏನು ಮಾಡಬೇಕು ಅದೆಲ್ಲ ಆಮೇಲೆ ನೋಡೋದು. ಹೀಗೆ ಎಲ್ಲ ಆಗಿ ಮತ್ತೆ ಒಂದು ಔಟ್ಪುಟ್ ಜನರೇಟ್ ಆಗಿದೆ ಅಂತಾದರೆ ಅದನ್ನು ಔಟ್ಪುಟ್ ರಿಜಿಸ್ಟ್ರಿಗೆ ಹಾಕುವಂಥದ್ದು, ಔಟ್ಪುಟ್ ತಯಾರಾಗಿದೆ ಅಂತ ಒಂದು ಫ್ಲ್ಯಾಗ್ ರೈಸ್ ಮಾಡೋದು. ಅಂದರೆ ಈ ಫ್ಲ್ಯಾಗ್ ಈಗ ಝೀರೋ ಇದೆ ಇತ್ತು ಅಂತಾಗಿದ್ದರೆ ಅದನ್ನು ಒನ್ ಅಂತ ಮಾಡಿದರೆ ಆಯಿತು. ಆಗ ರಿಸೀವರ್ ಔಟ್ಪುಟ್ ರೆಡಿ ಇದೆ ಅಲ್ಲ ಅಂತ ಅದನ್ನು ತಗೊಂಡು ಬಂದು ಪ್ರೊಸೆಸ್ ಮಾಡಲಿಕ್ಕೆ ಶುರು ಮಾಡ್ತದೆ. ಹಾಗೆ ಈಗ ಇಲ್ಲಿ ಆ ರೀತಿ ಇನ್ಪುಟ್ ಔಟ್ಪುಟ್ ಆಗಲಿಕ್ಕೆ ಇನ್ಸ್ಟ್ರಕ್ಷನ್ ನಾವು ಒಮ್ಮೆ ನೋಡಿದ್ದೇವೆ, ಈ ಇನ್ಸ್ಟ್ರಕ್ಷನ್ಗಳನ್ನು ಹಿಂದಿನ ಕ್ಲಾಸಲ್ಲಿ. ಈಗ ನೋಡಿ, ಕ್ಯಾರೆಕ್ಟರನ್ನು ಇನ್ಪುಟ್ ಕೊಡಲಿಕ್ಕೆ, ಇದು ಇನ್ಪುಟ್ ತಗೊಳ್ಳಿಕ್ಕೆ ಇನ್ಪುಟ್ ಅಂತ ಹೇಳುವ ಇನ್ಸ್ಟ್ರಕ್ಷನನ್ನು ಉಪಯೋಗಿಸಿದರೆ, ಅದೇ ರೀತಿ ಒಂದು ಕ್ಯಾರೆಕ್ಟರನ್ನು ಔಟ್ಪುಟ್ ಮಾಡಲಿಕ್ಕೆ ಔಟ್ಪುಟ್ ಇನ್ಸ್ಟ್ರಕ್ಷನನ್ನು ಉಪಯೋಗಿಸ್ಬೋದು. ಈ ರೀತಿ ಈಗ ಇಲ್ಲಿ ಇದು ಈಗ SKI ಮತ್ತು SKO ಇದು ನಮಗೆ ಮುಖ್ಯ ಆಗ್ತದೆ. ಯಾಕೆ ಮುಖ್ಯ ಆಗ್ತದೆ? ಈಗ ನೋಡಿ, ಇನ್ಪುಟ್ ಬರುವವರೆಗೆ ನಾವು ಕಾಯಬೇಕಾಗ್ತದೆ, ಅದು ಹಾಗೆ ಕಾಯಲಿಕ್ಕೆ. ಅಥವಾ ಈಗ ಔಟ್ಪುಟ್ ಈಗ ಅದನ್ನು ಕಳಿಸಲಿಕ್ಕೆ ಔಟ್ಪುಟ್ ಅಲ್ಲಿ ರಿಸೀವ್ ಆಗಬೇಕಲ್ಲ, ಹಾಗೆ ಔಟ್ಪುಟ್ ರಿಸೀವ್ ಆಗುವವರೆಗೆ ನಾವು ಕಾಯಬೇಕಾಗ್ತದೆ. ಹಾಗೆ ಈ ರೀತಿ ಕಾಯಲಿಕ್ಕೆ ಈ ಇನ್ಸ್ಟ್ರಕ್ಷನ್ಗಳು ಹೆಲ್ಪ್ ಆಗ್ತದೆ. ಅದೇ ರೀತಿ ಈಗ ಇನ್ಪುಟ್ ಮತ್ತು ಔಟ್ಪುಟ್ಟಿಗೆ ಅದು ವರ್ಕ್ ಆಗಬೇಕು ಅಂತಾದರೆ ಇಂಟರಪ್ಟ್ಗಳು ಬೇಕಾಗ್ಬೋದು. ಅದು ಹೇಗೆ ಅದನ್ನು ನಾವು ನೋಡಿಕೊಳ್ಳುವ. ಈಗ ಅದಕ್ಕೆ ಸರಳವಾಗಿ ಹೇಳೋದಾದರೆ, ಇನ್ಪುಟ್ ಮತ್ತು ಔಟ್ಪುಟ್ ತಯಾರಾದಾಗ ಒಂದು ನೋಟಿಫಿಕೇಷನ್ ಈಗ ತಯಾರಾಗಿದೆ ಅಂತ ತಿಳಿಸ್ತೇವಲ್ಲ, ಅದು ಒಂದು ಇಂಟರಪ್ಟ್ ಮೂಲಕ. ಈಗ ನಾವು ಯಾರೊಟ್ಟಿಗೂ ಮಾತಾಡ್ತಾ ಇದ್ದೇವೆ, ಈಗ ಏನೋ ಒಂದು ಅರ್ಜೆಂಟ್ ಮಾಹಿತಿ ನಮಗೆ ತಿಳಿಸಬೇಕಾಗಿದೆ ಅಂದರೆ ನಮ್ಮನ್ನು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾರಲ್ಲ, ಹಾಗೆ ಈ ಇಂಟರಪ್ಟ್ಗಳು ಕೂಡ ಪ್ರೊಸೆಸರನ್ನು ಮಧ್ಯದಲ್ಲಿ ಅದೇನು ಕೆಲಸ ಮಾಡ್ತಾ ಇರ್ತದೆ ಅವಾಗ ಏನೋ ತೀರಾ ಅನಿವಾರ್ಯ, ಈಗ ಮುಖ್ಯವಾಗಿ ಈಗ ಇದು ನಾವು ಕೆಲಸ ಏನಾದರೂ ಮಾಡಲಿಕ್ಕಿದ್ರೆ ಅದು ತಿಳಿಸಬೇಕಾಗ್ತದೆ ಪ್ರೊಸೆಸರಿಗೆ, ಅದು ಇಂಟರಪ್ಟ್ಗಳ ಮೂಲಕ. ಈ ಇಂಟರಪ್ಟ್ಗಳು ಮತ್ತು ಇನ್ಪುಟ್ ಔಟ್ಪುಟ್ಟಿಗೆ ಅನ್ಯೋನ್ಯವಾದ ಸಂಬಂಧ. ಯಾಕೆ? ಈಗ ಈ ಇನ್ಪುಟ್ ಔಟ್ಪುಟ್ ಡಿವೈಸ್ಗಳು ಸಣ್ಣ ಮಕ್ಕಳಿದ್ದಾಗೆ ಸ್ವಲ್ಪ ನಿಧಾನ ಅಂತ ಹೇಳ್ಬೋದು, ಯಾವಾಗ ಈ ಕಂಪ್ಯೂಟರ್ನ ಪ್ರೊಸೆಸರ್ನ ಜೊತೆ ಕಂಪೇರ್ ಮಾಡಿದಾಗ. ಪ್ರೊಸೆಸರ್ ಈಗ ಈ ತಂದೆ ತಾಯಿಗಳು ಇದ್ದ ಹಾಗೆ ಅಂತ ಅಂದುಕೊಂಡ್ರೆ, ಈಗ ತಂದೆ ತಾಯಿಗಳು ಮಗುವನ್ನು ವಾಕಿಂಗ್ ಕರ್ಕೊಂಡು ಹೋದಾಗ ಆಗ್ತದೆ ಹೆಚ್ಚು ಕಡಿಮೆ. ಈಗ ಈ ಮಗು ನಿಧಾನಕ್ಕೆ ಹೋಗ್ತಾ ಇರ್ತದೆ, ತಂದೆ ತಾಯಿಗಳು ಕಾಯ್ತಾ ಇರಬೇಕಾಗ್ತದೆ. ಇದು ಬ್ಯುಸಿ ವೇಟಿಂಗ್ ಅಥವಾ ಸಿಂಕ್ರೋನಸ್ ವೇಟಿಂಗ್, ಕಾಯ್ತಾ ಇರ್ತಾರೆ, ಕಂಟಿನ್ಯೂಸ್ ವಾಚಿಂಗ್. ಹೀಗೆ ಇದು ಭಾರಿ ನಮಗೆ ಸ್ಲೋ ಮಾಡುತ್ತದೆ ಕಂಪ್ಯೂಟರನ್ನು, CPU ಸುಮಾರು ಸಮಯ ಹಾಳು ಮಾಡಬೇಕಾಗ್ತದೆ. ಅದಕ್ಕೆ ಬೇರೆ ಎಂತ ಮಾಡ್ಬೋದು?
ಈಗ ಕಂಪ್ಯೂಟರಲ್ಲಿರುವ ಸಿ ಪಿ ಯು ಅದರ ಕೆಲಸವನ್ನು ಮಾಡ್ತಾ ಇರ್ಬೋದು. ಯಾವಾಗ ಇನ್ಪುಟ್ ಔಟ್ಪುಟ್ ಡಿವೈಸ್ ರಿಕ್ವೆಸ್ಟ್ ಮಾಡ್ತದೆ ಆವಾಗ ಮಾತ್ರ ನಾವು ಇನ್ಪುಟ್ ಔಟ್ಪುಟ್ಟಿನ ಮೇಲೆ ಗಮನ ಹರಿಸುವಂಥದ್ದು, ಅದು ಇಂಟರಪ್ಟ್ಗಳ ಮೂಲಕ. ಈಗ ಯಾವಾಗ ಇನ್ಪುಟ್ ಡಿವೈಸ್ ತಯಾರಾಗಿದೆ, ಇನ್ಪುಟ್ ರೆಡಿಯಾಗಿದೆ, ಒಂದು ಇಂಟರಪ್ಟ್ ಜನರೇಟ್ ಮಾಡಿದ್ರೆ ಆಯಿತು. ಅದೇ ರೀತಿ ಈಗ ಒಂದು ಔಟ್ಪುಟ್ ಈಗ ಕನ್ಸ್ಯೂಮ್ ಆಗಿದೆ ಅಂತಾದಾಗ ಪ್ರೊಸೆಸರಿಗೆ ಇನ್ಫಾರ್ಮ್ ಮಾಡಿದರೆ ಅದು ನೆಕ್ಸ್ಟ್ ಔಟ್ಪುಟ್ಟನ್ನು ಜನರೇಟ್ ಮಾಡಿ ಕೊಡ್ತದೆ ಈ ರೀತಿಯಲ್ಲಿ. ಸೊ ಈ ರೀತಿ ಮಾಡಲಿಕ್ಕೆ ನಮಗೆ ಇಂಟರಪ್ಟ್ ಸಹಾಯ ಮಾಡ್ತದೆ. ಇಂಟರಪ್ಟ್ ಹೇಗೆ ಕೆಲಸ ಮಾಡ್ತದೆ ಕಂಪ್ಯೂಟರಲ್ಲಿ ಅಂದರೆ, ಸಾಮಾನ್ಯವಾಗಿ ಇಲ್ಲಿ ಕಂಪ್ಯೂಟರ್ ಈಗ ಇನ್ಸ್ಟ್ರಕ್ಷನ್ ಫೆಚ್ ಡಿಕೋಡ್ ಇನ್ಸ್ಟ್ರಕ್ಷನ್ ಸೈಕಲ್ ನಾವು ನೋಡಿದ್ದೇವೆ, ಫೆಚ್ ಡಿಕೋಡ್ ರೀಡ್ ಎಕ್ಸಿಕ್ಯೂಟ್ ಆಗ್ತಾ ಇರ್ತದೆ ಕಂಪ್ಯೂಟರಲ್ಲಿ. ಸೊ ಈಗ ಆಗ್ತಾ ಇರುವಾಗ ಒಂದು ಇಂಟರಪ್ಟ್ ಬಂತು ಅಂತಾದರೆ ತಕ್ಷಣ ನಾವು ಇಂಟರಪ್ಟ್ ಸೈಕಲಿಗೆ ಹೋಗಬೇಕಾಗ್ತದೆ. ಇಂಟರಪ್ಟ್ ಸೈಕಲ್ ಹೇಗಿರ್ತದೆ, ಅದು ಈಗ ನಮ್ಮ ನಾರ್ಮಲ್ ಫ್ಲೋವನ್ನು ಬಿಟ್ಟು ಒಂದು ಡಿಫ್ರೆಂಟ್ ಫ್ಲೋಗೆ ಹೋದಾಗೆ, ಇಲ್ಲಿ ಈಗ ಇಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೇವೆ, ಆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದ ನೆಕ್ಸ್ಟ್ ಪ್ರೋಗ್ರಾಮ್ ಕೌಂಟರ್ ಅಡ್ರೆಸ್, ಈಗ ನೆಕ್ಸ್ಟ್ ಇನ್ಸ್ಟ್ರಕ್ಷನಿದ ಅಡ್ರೆಸ್ಸನ್ನು ನಾವು ತೆಗೆದು ಬದಿಯಲ್ಲಿ ಇಟ್ಕೊಳ್ಳೋದು, ಅದು ಅಂದರೆ ಸ್ಟ್ಯಾಕಲ್ಲಿ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಸ್ಟೋರ್ ಮಾಡಿ ಇಟ್ಕೊಂಡ ನಂತರ ಮತ್ತೆ ಈಗ ಲೊಕೇಶನ್ ಕೌಂಟರ್, ನಮ್ಮ ಪ್ರೋಗ್ರಾಮ್ ಕೌಂಟರನ್ನು 1 ಸೆಟ್ ಮಾಡೋದು. 1 ಅಂತ ಹೇಳಿದ್ರೆ ಇದೊಂದು ಫಿಕ್ಸ್ಡ್ ಮೆಮೊರಿ ಲೊಕೇಶನ್. ಅಲ್ಲಿ ಈ ಇಂಟರಪ್ಟನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾದ ಪ್ರೊಸೀಜರ್ ಎಲ್ಲಿದೆ ಅದರ ಮೆಮೊರಿ ಅಡ್ರೆಸ್ ಅಲ್ಲಿ ಸಿಗ್ತದೆ. ನಾವು ಸೀದಾ ಈಗ ಕಾಲಿಂಗ್ ಬೆಲ್ ಒತ್ತಿದ ತಕ್ಷಣ ಬಾಗಿಲಿಗೆ ಹೋಗ್ತೇವಲ್ಲ, ಅದೇ ರೀತಿ ಈಗ ಇಂಟರಪ್ಟ್ ಬಂದ ತಕ್ಷಣ ಒಂದು ಫಿಕ್ಸ್ಡ್ ಲೊಕೇಶನ್ಗೆ ನಾವು ಹೋಗೋದು. ಅಲ್ಲಿ ಮತ್ತೆ ಮತ್ತೆ ಏನು ಅಂತ ಮತ್ತೆ ನೋಡುವಂಥದ್ದು, ಹಾಗೆ ಅದು ಮತ್ತೆ ನೋಡೋದು ಮತ್ತೆ ಪುನಃ ಇಲ್ಲಿ ಪ್ರೊಸೆಸಿಂಗ್ ಪಾರ್ಟಲ್ಲಿ ಬರ್ತದೆ ಇಂಟರಪ್ಟು. ಈಗ ಇಲ್ಲಿ ನೋಡಿ, ಈಗ ಯಾರೋ ಬಂದಿದ್ದಾರೆ ಬೆಲ್ ಆಗಿದೆ ಅಂತಾದರೆ ಇಂಟರಪ್ಟ್ ಎನೇಬಲ್ 0 ಮಾಡಿ ಬಿಡೋದು. ಅಂದರೆ ಈಗ ಯಾರೋ ಒಬ್ಬರು ಬಂದಿದ್ದಾರೆ ಅಂದರೆ ನಾವು ಅವರಿಗೆ ಮೊದಲ ಆದ್ಯತೆ ಕೊಡಬೇಕಲ್ಲ ನೋಡಲಿಕ್ಕೆ, ಹಾಗೆ ಅದನ್ನು ಅವರು ಹೋಗುವವರೆಗೆ ಇನ್ನೊಬ್ಬರಿಗೆ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ಅದು ಇಂಟರಪ್ಟನ್ನು ಫಸ್ಟ್ ಡಿಸೇಬಲ್ ಮಾಡಿ ಅದಕ್ಕೆ ಬೇಕಾದ ಏನು ಪ್ರೊಸೀಜರ್ ಉಂಟ ಅದನ್ನು ತಯಾರು ಮಾಡಿ, ಈಗ ಇಲ್ಲಿ ನೋಡಿ ಇನ್ಪುಟ್ ರೆಡಿ ಇದೆಯಾ, ಔಟ್ಪುಟ್ ರೆಡಿ ಇದೆಯಾ, ಔಟ್ಪುಟ್ ಕನ್ಸ್ಯೂಮ್ ಆಗಿದೆಯಾ, ಈಗ ಅದೆಲ್ಲ ಚೆಕ್ ಮಾಡಿ ಅದಕ್ಕೆ ನಾವು ಏನು ಮಾಡಬೇಕು ಅದನ್ನು ಮಾಡಿದ ನಂತರ ಮತ್ತೆ ನಾವು ಇಂಟರಪ್ಟನ್ನು ಪುನಃ ಎನೇಬಲ್ ಮಾಡ್ಬೋದು. ಹಾಗೆ ಈಗ ಅದು ಈಗ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಾ ಇದ್ರೆ ಅದು ಮೆಮೊರಿಯಲ್ಲಿ ಇರ್ತದೆ. ಈಗ ಮೆಮೊರಿಯಲ್ಲಿ ಈಗ ನೋಡಿ ಇಲ್ಲಿ ನಾವು 255 ಮೆಮೊರಿ ಲೊಕೇಶನಲ್ಲಿರುವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಂಡ್ರೆ, ಈಗ ಇಲ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರುವಾಗ ಇಂಟರಪ್ಟ್ ಬಂತು. ಇಂಟರಪ್ಟ್ ಬಂತು ಅಂದರೆ ಇದನ್ನು ಮಾಡಿ ಮುಗಿದ ತಕ್ಷಣ ನಾವು ಏನು ಮಾಡ್ತೇವೆ, ನಾವು ಸೀದಾ ಲೊಕೇಶನ್ 1 ಜಂಪ್ ಮಾಡ್ತೇವೆ. ಈ ಲೊಕೇಶನ್ ಈಗ 1 ಏನಿರ್ತದೆ, ಲೊಕೇಶನ್ 1 ಈಗ ಬಂದಿರುವ ಇಂಟರಪ್ಟನ್ನು ಹ್ಯಾಂಡಲ್ ಮಾಡಲಿಕ್ಕೆ ಈಗ ಬೇಕಾದ ಇದು ಇನ್ಸ್ಟ್ರಕ್ಷನ್ಗಳು ಎಲ್ಲಿವೆ. ಈಗ ಈ IO ಪ್ರೋಗ್ರಾಮ್ ಅಂತ ಹೇಳೋದು ಇಲ್ಲಿ ಈ ಲೊಕೇಶನಲ್ಲಿ ಉಂಟು, ಈ ಅಡ್ರೆಸ್ ಇಲ್ಲಿರ್ತದೆ. ನಾವೀಗ ಇಂಟರಪ್ಟ್ ಬಂದ ತಕ್ಷಣ ಒಂದು ಕಾಮನ್ ಲೊಕೇಶನಿಗೆ ಹೋಗೋದು, ಈಗ ಯಾರೋ ಬಂದ ತಕ್ಷಣ ಬಾಗಿಲಿಗೆ ಹೋದಾಗೆ. ಇಲ್ಲಿ ಅನಂತರ ಏನು ಮಾಡಬೇಕು ಅಂತ ಹೇಳುವ ಈ ಪ್ರೊಸೀಜರಿಗೆ ನಾವು ಹೋಗೋದು. ಮತ್ತೆ ಇಲ್ಲಿ ಇದು ಮುಗಿದ ನಂತರ ಮತ್ತೆ ಪುನಃ ನಮ್ಮ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಈ 256 ಇನ್ಸ್ಟ್ರಕ್ಷನನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಸೊ ಈಗ ಇಲ್ಲಿ ಈ ರೀತಿ ಆದರೆ ಮತ್ತೆ ಇಂಟರಪ್ಟ್ ಬಂದ ತಕ್ಷಣ ಪ್ರೋಗ್ರಾಮ್ ಕೌಂಟರ್ 1 ಆಗ್ತದೆ ಅಂತ ಹೇಳೋದನ್ನು ನೀವು ಈ ಚಿತ್ರದಲ್ಲಿ ಗಮನಿಸ್ಬೋದು. ಈಗ ನಾವು ಈಗ ಇವತ್ತು ಇಂಟರಪ್ಟ್ಗಳ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಈಗ ಈ ಎಲ್ಲ ಮಾಹಿತಿಗಳು ಸ್ಟೋರ್ ಆಗುವಂಥದ್ದು ಮೆಮೊರಿ, ಪ್ರೈಮರಿ ಮೆಮೊರಿಯಲ್ಲಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಈಗ ಈ ಮೆಮೊರಿಯಲ್ಲಿ ಎಷ್ಟು ವಿಧ, ಏನೆಲ್ಲ ನಾವು ಸ್ಟೋರ್ ಮಾಡ್ಬೋದು, ಹೇಗೆ ಇಂಥದ್ದೆಲ್ಲ ಅದರಲ್ಲಿ ಈಗ ಮೆಮೊರಿ ಡಿವೈಸ್ಗಳ ಬಗ್ಗೆ ವ್ಯತ್ಯಾಸಗಳು ಇರ್ಬೋದು, ಇವುಗಳನ್ನು ಯಾವಾಗ ಹೇಗೆ ಬಳಸ್ಬೋದು, ಇಂಥ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಇದೆ ಇನ್ನು. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡುವ. ಧನ್ಯವಾದಗಳು.